ರಾಜ್ಯ ಮಟ್ಟದ ಜೇನು ಕೃಷಿ ತಾಂತ್ರಿಕ ವಿಚಾರ ಸಂಕೀರ್ಣ ಮತ್ತು ಮಧುಮೇಳ. ಅಧಿಕ ಬೆಳೆ ಇಳುವರಿ ಮತ್ತು ಸುಸ್ಥಿರ ಆದಾಯಕ್ಕಾಗಿ ಜೇನು ಕೃಷಿ ಎಂಬ ಕಾರ್ಯಕ್ರಮವು ಇಂದು GKVK ನಲ್ಲಿ ನಡೆಯಿತು. ಡಾಕ್ಟರ್ ಎಸ್ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಹಾಗೂ ಈ ಸಂದರ್ಭದಲ್ಲಿ ಸ್ವರ್ಣ ಸಂಚಿಕೆ ಪುಸ್ತಕ ಬಿಡುಗಡೆ ಮಾಡಿದರು. ಜೇನು ಕೃಷಿಯಿಂದ ಆಗುವಂತಹ ಅನುಕೂಲಗಳನ್ನ ನಾವು ಎಷ್ಟು ಹೇಳಿದ್ರು ಸಾಕಾಗೋದಿಲ್ಲ. ಹಿಂದೆ 100 ವರ್ಷಗಳ ಹಿಂದೆನೆ ಆಲ್ಬರ್ಟ್ ಐನ್ಸ್ಟೈನ್ ಅಂತಹ ವಿಜ್ಞಾನಿನೇ ಹೇಳ್ಬಿಟ್ಟಿದ್ದಾರೆ, ಈ ಪ್ರಪಂಚದಲ್ಲಿ ಜೇನು ದುಂಬಿಗಳು ಇಲ್ಲದೆ ಇದ್ರಂತೆ ಪರಾಗಸ್ಪರ್ಶ ಆಗೋದಿಲ್ಲ. ಪರಾಗಸ್ಪರ್ಶ ಆಗಿಲ್ಲ ಅಂತಂದ್ರೆ ಯಾವುದೇ ಬೆಳೆಗಳಲ್ಲಿ, ಅನೇಕ ಈ ಕ್ರಾಸ್ ಪಾಲಿನೇಟೆಡ್ ಅಂತ ಏನ್ ಹೇಳ್ತೀವಲ್ಲ, ಇಂತಹ ಬೆಳೆಗಳಲ್ಲಿ ಆಹಾರ ಉತ್ಪಾದನೆ ಆಗೋದಿಲ್ಲ. ಕಾರ್ಯಕ್ರಮ ಆಯೋಜನೆ ಮಾಡಿದರು. ಸೊ ಈ ಕಾರ್ಯಕ್ರಮ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಲ್ಲಿ ಇದು ಪ್ರಥಮ ಅಂತಲೇ ಕರೆಯುತ್ತೆ. ಮಧುಮೇಳ ಅಂತ ಅಂದರೆ ಜೇನುನೊಣಗಳನ್ನು ಮತ್ತು ಜೇನು ಕೃಷಿಕರನ್ನು ಸೇರಿಸುವಂಥ ಒಂದು ಕಾರ್ಯಕ್ರಮ. ಹಾಗೆಯೇ ಗ್ರಾಹಕರಿಗೆ ವಿವಿಧ ಬಗೆಯ ಜೇನುತುಪ್ಪಗಳನ್ನ ಸಿಗೋ ಹಾಗೆ ಮಾಡುವಂಥ ಕೆಲಸ ಆಗಿದೆ. ಮತ್ತು ಕೃಷಿಕರಿಗೆ ಮತ್ತು ಜೇನು ಕೃಷಿ ಮಾಡಬೇಕು ಅನ್ನೋರಿಗೆ ಒಂದು ಮಾಹಿತಿನ ಕೊಡೋ ಒಂದು ದೃಷ್ಟಿಯಲ್ಲಿ ಇವತ್ತು ರಾಜ್ಯ ಮಟ್ಟದ ಒಂದು ಜೇನು ಕೃಷಿ ತಾಂತ್ರಿಕ ಸಮ್ಮೇಳನ ಮತ್ತು ಮಧುಮೇಳ ಕಾರ್ಯಕ್ರಮವನ್ನು ನಾವು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ, ಅಖಿಲ ಭಾರತ ಸುಸಂಘಟಿತ ಸಂಶೋಧನಾ ಪ್ರಾಯೋಜನೆ, ಹಾಗೆ ನಮ್ಮ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ಮತ್ತು ತೋಟಗಾರಿಕಾ ಇಲಾಖೆ, ಕರ್ನಾಟಕ ಸರ್ಕಾರ ಇವೆಲ್ಲ ಸಹಭಾಗಿತ್ವದಲ್ಲಿ ಈ ಒಂದಿನದ ಕಾರ್ಯಕ್ರಮವನ್ನು ಇವಾಗ ಕಾರ್ಯಕ್ರಮ ಶುರು ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಾವು 3 ತಾಂತ್ರಿಕ ಅಧಿವೇಶನವನ್ನು ಹಮ್ಮಿಕೊಂಡಿದ್ದೀವಿ. ಸೊ ಮೊದಲೇದಾಗಿ ನಾವು ಜೇನುಗಳ ಸಂರಕ್ಷಣೆ ಬಗ್ಗೆ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. ಒಂದು, ನಾವು ಈಗ ಅನೇಕ ರೋಗಗಳು ಮತ್ತು ಕೀಟಗಳು ಇವತ್ತು ಜೇನುಗಳು ಬರ್ತಿದೆ, ಅವುಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಿ ನಾವು ಕುಟುಂಬಗಳನ್ನ ಉಳಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾಯಿದ್ದೀವಿ. ಮತ್ತು ಎರಡನೇದಾಗಿ, ಇತ್ತೀಚಿನ ದಿನಗಳ ಹೆಚ್ಚೇನು ಇವತ್ತು ಸಂತತಿ ಹೆಚ್ಚು ನಾಶ ಆಗ್ತಾ ಇದ್ದಾವೆ, ಆ ಸಂತತಿನ ಉಳಿಸೋ ದೃಷ್ಟಿಯಲ್ಲಿ ಮತ್ತು ಸುಸ್ಥಿರವಾದ ಕೊಯ್ಲನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀವಿ. ಮತ್ತು 3ನೇದಾಗಿ, ಈಗ ರಾಸಾಯನಿಕ ಕೃಷಿ ಮತ್ತು ತೋಟಗಾರಿಕಾ ಬೆಳೆಯಲ್ಲಿ ಸಿಂಪರಣೆ ಮಾಡುವಂಥ ರಾಸಾಯನಿಕ ಅಂದರೆ ಯಾವ ರೀತಿ ಇವತ್ತು ಜೇನುನೊಣಗಳ ಮೇಲೆ ಪ್ರಭಾವ ಬೀರ್ತಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಇದು ಮೊದಲ ಅಧಿವೇಶನ ಮಾಡ್ತಿದ್ವಿ. ನಂತರ 2ನೇ ಅಧಿವೇಶನದಲ್ಲಿ ನಾವು ಪರಾಗಸ್ಪರ್ಶ ಮತ್ತು ಜೇನು ತುಪ್ಪ ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾಯಿದ್ವಿ. ಜೇನುನೊಣಗಳಿಗೆ ಇದು ಯಾವ ರೀತಿ ಪರಾಗಸ್ಪರ್ಶಕ್ಕೆ ಅನುಕೂಲ ಮಾಡಿಕೊಡ್ಬೇಕು, ಮತ್ತು ಯಾವ ಬೆಳೆಗಳು ಜೇನುನೊಣಗಳ ಮೇಲೆ ಇದು ಡಿಪೆಂಡ್ ಆಗಿದೆ ಅಂಥದ್ರ ಬಗ್ಗೆ ನಾವು ಪರಾಗಸ್ಪರ್ಶಕ್ಕಾಗಿ ನಾವು ಕೆಲವು ವಿಜ್ಞಾನಿಗಳನ್ನ ಕರೆಸಿ ಇವತ್ತು ಮಾತಾಡ್ತಾ ಇದ್ದೀವಿ. ನಾವು ಜೇನು ಸಾಕಣೆ ಬಹಳ ವರ್ಷದಿಂದ ಮಾಡ್ತಾ ಇದ್ದೀವಿ. ಕಳೆದ 40 ವರ್ಷದಿಂದ ನಾನು ಜೇನು ಸಾಕಣೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಈಗ ಜೇನು ಸಾಕಣೆಯಲ್ಲಿ ಒಂದು ಹೊಸ ಕಾನ್ಸೆಪ್ಟ್, ಒಂದು ಪ್ರಯೋಗನ ಮಾಡಿದ್ದೀವಿ. ಸಂಚಾರಿ ಮಧುವನ ಮೊಬೈಲ್ API, ಇದು ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಿರೋದು. ಈ ಒಂದು ಯೂನಿಟ್ನ ಸಾಗಾಣಿಕೆ ಮಾಡಿ ನಾವು ಎಲ್ಲಿ ಹೇರಳವಾಗಿ ಪರಾಗ ಪುಷ್ಪರಸ ದೊರೆಯುತ್ತೆ ಅಂಥ ಜಾಗದಲ್ಲಿ ಈ ಒಂದು ಯೂನಿಟ್ನ ನಾವು ಇನ್ಸ್ಟಾಲ್ ಮಾಡ್ತೀವಿ. 1-2 ತಿಂಗಳು ಅಲ್ಲಿ ಪರಾಗ ಪುಷ್ಪರಸ ಮುಗಿಯೋವರೆಗೂ ಒಂದು ಜಾಗದಲ್ಲಿ ಇದನ್ನು ಇರಿಸ್ತೀವಿ. ಸೊ ಒಂದು ಪೆಟ್ಟಿಗೆಯಿಂದ ಒಂದು ಈ ಯೂನಿಟ್ನಲ್ಲಿ 1 ತಿಂಗಳಲ್ಲಿ ಅಂದಾಜು 3-4 KGವರೆಗೂ ಜೇನುತುಪ್ಪ ಪಡೆಯಬೋದು. ಏನಿಲ್ಲ ಅಂತಂದರೂ ಕನಿಷ್ಠ 70-100 KG ಜೇನು 1 ತಿಂಗಳಲ್ಲಿ ತೆಗಿಬೋದು. ಸೊ ಒಬ್ಬ ವ್ಯಕ್ತಿ ಜೇನು ಕೃಷಿಕ ಒಂದು ಫುಲ್ ಟೈಮ್ ಎಂಪ್ಲಾಯ್ಮೆಂಟ್ ಆಗಿ ಕೆಲಸ ಇದನ್ನೇ ಉದ್ಯೋಗವಾಗಿ ಮಾಡೋದಾದರೆ ತಿಂಗಳಿಗೆ 20,000-40,000 ರೂಪಾಯಿವರೆಗೂ 1 ತಿಂಗಳಿಗೆ ದುಡಿಬೋದು. ಇದು ಒಂದು ಹೊಸ ಕಾನ್ಸೆಪ್ಟು, ಯಾರು ಬೇಕಾದ್ರೆ ಕೈ ಎತ್ಕೊಬೋದು. ಈ ಒಂದು ಜೇನು ಕೃಷಿ ಮಾಡಬೇಕಾದ್ರೆ ಯಾವುದೇ ವಯೋಮಿತಿ ಇರೋದಿಲ್ಲ, ಯಾವುದೇ ಜಾತಿ ಭೇದ ಇರೋದಿಲ್ಲ, ಯಾವುದೇ ಗಂಡು ಹೆಣ್ಣು ಭೇದ ಭಾವ ಇರೋದಿಲ್ಲ. ಯಾರು ಬೇಕಾದರೂ ಸ್ವ ಇಚ್ಛೆಯಿಂದ ಈ ಉದ್ಯೋಗವನ್ನು ಕೈಗೊಳ್ಬೋದು. ನಾವು ತರಬೇತಿ ಎಲ್ಲ ತಗೊಂಡು ನಾವು ಜೇನು ಸಾಗಾಣಿಕೆ ಇದೆಲ್ಲ ಮಾಡ್ತಾ ಇದ್ದೀವಿ. ಹಾಗಾಗಿ ಯೂತ್ ಜನರೇಷನ್ಗೆ ಇದಕ್ಕೆಲ್ಲ ಒಂದು ಮಾದರಿ ಆಗಬೇಕು ಅಂತ ಹೇಳಿದ್ರೆ, ಇದರಲ್ಲಿ ಕಷ್ಟಪಟ್ಟು ಇದು ಮಾಡಬೇಕು, ಒಂದು ಸಾಗಾಣಿಕೆ ಮಾಡಬೇಕು, ಇದೆಲ್ಲ ಏನು ಮಾಡಿದವ್ರಿಗೆ ಕೆಲಸ ಮಾಡಬೇಕು ಅನ್ನೋರಿಗೆ ತುಂಬ ಇದರಿಂದ ಯೂಸ್ಫುಲ್ ಆಗುತ್ತೆ. ಇನ್ನೊಂದು ಏನಂದರೆ ಜೇನು ಇದರಿಂದ ನಾವು ಸುಮಾರು ಬೆಳಿಬೋದು, ಬೆಳೆಸಿದ್ರೆ ಇದರಿಂದ ತುಂಬ ಜನಕ್ಕೆ ಉಪಯೋಗ ಆಗುತ್ತೆ ಅಂತ.